ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಆದಿಶೇಷ ಅವನು ಪುನರ್ಜನ್ಮ ಪಡೆದು ಮತ್ತೆ ಭೂಮಿಗೆ ಬಂದಿದ್ದಾನೆ. ಅವನು ಯಾವ ರೂಪದಲ್ಲಿದ್ದಾನೆ ಅಂತ ನಾನು ತಿಳ್ಕೋಬೇಕು. ಅದಕ್ಕೆ ಇಷ್ಟೊಂದು ಆತುರ? ಅವ್ರ ಮನಸ್ಸಲ್ಲಿ ಒಂದಷ್ಟು ಅನುಮಾನಗಳಿದೆ, ಅದನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದೇ ಅವರ ಗುರಿ. ಹೌದು, ನನ್ನ ಶತ್ರು ನಿಜ ರೂಪ ತೋರಿಸಿ. ತಾಳ್ಮೆ ಇರಲಿ, ನಿನ್ನ ಶತ್ರುಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀನು ತಿಳಿದುಕೊಳ್ಳಬೇಕಾಗಿರುವುದು ಬಹಳ ಬಹಳ ಇದೆ. ಬಹಳ ಇದೆಯಾ? ಏನದು? ಜೈ ಮಹಾಕಾಶ. ಗರುಡಗಳ ಇವನ್ ಯಾಕೆ ನಮಗ್ ತೋರಿಸ್ತಾ ಇದ್ದೀರಾ? ಗರುಡ ಪಕ್ಷಿ, ನಿನಗೆ ಆದಿಶೇಷ ನಾಗಿಣಿ ಮಾತ್ರ ಶತ್ರುವಲ್ಲ, ಈ ಗರುಡ ಪಕ್ಷಿಗಳು ಶತ್ರುಗಳೇ. ನೀನು ಎದುರಿಸಬೇಕಾಗಿರೋದು ನಾಗಲೋಕದವರನ್ನು ಮಾತ್ರ ಅಲ್ಲ, ಗರುಡ ಲೋಕದವರನ್ನು ಕೂಡ. ನನ್ನ ಶತ್ರುನ ಅರ್ಥ ಆಗ್ಲಿಲ್ಲ. ನೀನು ಯಾವಾಗ ನಾಗಮಣಿಯನ್ನು ಅಪಹರಿಸಿಕೊಂಡು ಬಂದೆಯೋ ಆ ಮರುಕ್ಷಣದಿಂದ ಇವರು ನಿನ್ನ ಬಳಿ ಇರುವ ನಾಗಮಣಿಯನ್ನು ಹುಡುಕುತ್ತಿದ್ದಾರೆ. ಇಪ್ಪತ್ಮೂರು ವರ್ಷಗಳ ಕಾಲ ಅಲೆದಾಡಿ ಈಗ ಬಲವಾದ ಸುಳಿವು ದೊರೆತು ಈ ಭೂಲೋಕಕ್ಕೆ ಬಂದಿದ್ದಾರೆ. ಗರುಡಗಳ ಪ್ರವೇಶವಾಗಿದೆ, ನೀನೀಗ ಅವರನ್ನು ಎದುರಿಸಿ ನಿಲ್ಲಲೇಬೇಕು. ನೀನಷ್ಟೇ ಅಲ್ಲ, ಅಲ್ಲ ನಾಗಮಣಿಯನ್ನು ಪಡೆಯಲು ಭೂಮಿಗೆ ಬಂದಿರುವ ಆದಿಶೇಷ ಮತ್ತು ನಾಗಿಣಿಯು ಕೂಡ ಎದುರಿಸಲೇಬೇಕು. ಇದು ನಿಮ್ಮಿಬ್ಬರ ಕಾಳಗವಲ್ಲ, ಅಲ್ಲ ಭೂಲೋಕ ನಾಗಲೋಕ ಮತ್ತು ಗರುಡ ಲೋಕಗಳ ಮಹಾಕಾಳಗ. ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.